ಹಾಯ್ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಸ್ಯಾಂಡಲ್ವುಡ್ನ ಯುವರಾಜ ರಾಜಕಾರಣಿ ನಿಖಿಲ್ ಕುಮಾರಸ್ವಾಮಿ ಅವರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದರ ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಅವರ ಪತ್ನಿ ರೇವತಿ ಅವರ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ವಿಚಾರವನ್ನು ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಅದಕ್ಕಿಂತ ಮೊದಲು ನೀವಿನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ. ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹೌದು, ಸ್ಯಾಂಡಲ್ವುಡ್ನ ಯುವರಾಜ ರಾಜಕಾರಣಿ, ಸದಾ ಸಕ್ರಿಯರಾಗಿದ್ದಂತಹ ಯುವ ರಾಜಕಾರಣಿ ಅಂತಾನೇ ಹೇಳ್ಬೋದು. ಇವರು ರಾಜಕಾರಣದ ಜೊತೆಗೆ ಚಲನಚಿತ್ರ ರಂಗದಲ್ಲಿ ತಮ್ಮನ್ನ ತಾವು ಗುರುತಿಸಿಕೊಂಡಿದ್ದಾರೆ. ಇದರ ಜೊತೆಗೆ ತಮ್ಮ ಮುದ್ದು ಮಡದಿಯ ಜೊತೆಗೆ ಆಗಾಗ ಕೆಲವೊಂದಷ್ಟು ಫೋಟೋಗಳನ್ನು ಶೇರ್ ಮಾಡ್ತಾ ಇರ್ತಾರೆ. ಏನು, ನಿಖಿಲ್ ಅವರ ಮಡದಿಯ ಹೆಸರು ರೇವತಿ ಅಂತ. ಬೆಂಗಳೂರಿನ ವಿಜಯನಗರದ ಕಾಂಗ್ರೆಸ್ ಶಾಸಕ ಕೃಷ್ಣಪ್ಪ ಅವರ ಹಿರಿಯ ಸಹೋದರನ ಮೊಮ್ಮಗಳೇ ಈ ರೇವತಿ. ಶ್ರೀದೇವಿ ಮತ್ತು ಮಂಜುನಾಥ್ ಅವರ ಪುತ್ರಿ ರೇವತಿ. ಇವರಿಗೆ ಋತು ಮಂಜುನಾಥ್ ಅಂತ ಕೂಡ ಹೆಸರಿದೆ, ಆದರೆ ರೇವತಿ ಅಂತ ಕರೀತಾರೆ. ಇನ್ನು ರೇವತಿ ಅವರ ವಿದ್ಯಾಭ್ಯಾಸ ಹಾಗೂ ಮದುವೆಗೂ ಮುಂಚೆ ಅವರು ಏನ್ ಮಾಡ್ತಾ ಇದ್ರು ಅನ್ನೋ ಕೆಲವೊಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ನಾವು ನಿಮಗೆ ತಿಳಿಸ್ತಾ ಹೋಗ್ತೀವಿ. ಮೊದಲಿಗೆ ರೇವತಿ ಹಾಗೂ ನಿಖಿಲ್ ಕುಮಾರಸ್ವಾಮಿ ಅವರು ಏಪ್ರಿಲ್ 17 2020 ಕೋವಿಡ್ ಲಾಕ್ಡೌನ್ ಸಂದರ್ಭದಲ್ಲಿ ಮದುವೆ ಆಗ್ತಾರೆ. ಈ ದಂಪತಿಗೆ ಮುದ್ದಾದ ಒಂದು ಗಂಡು ಮಗು ಕೂಡ ಇದೆ. ಕೋವಿಡ್ ಸಂದರ್ಭ ಆಗಿದ್ದರಿಂದ ಕೇವಲ ಕುಟುಂಬದ ಸದಸ್ಯರು ಹಾಗೂ ಕೆಲವು ಆಪ್ತರ ನಡುವೆ ಇವರ ಮದುವೆ ನಡೆಯುತ್ತೆ. ಇನ್ನು ಇದೀಗ ರೇವತಿ ಅವರು ಮಗನ ಲಾಲನ ಪಾಲನೆಯಲ್ಲಿ ಬ್ಯುಸಿ ಆಗಿದ್ದಾರೆ. ಅದಕ್ಕಿಂತ ಮೊದಲು ರೇವತಿ ಅವರು ಮದುವೆಗಿಂತ ಮೊದಲು ತಮ್ಮ ವೃತ್ತಿಯಲ್ಲಿ ಇವರು ಜ್ಯುವೆಲರಿ ಡಿಸೈನಿಂಗ್ ವೃತ್ತಿಯನ್ನ ಮಾಡ್ತಾ ಇದ್ರು. ಇವರು ವೃತ್ತಿಯಲ್ಲಿ ಜ್ಯುವೆಲರಿ ಡಿಸೈನಿಂಗ್ ಕೆಲಸವನ್ನ ಮಾಡ್ತಾ ಇದ್ರು. ಏನು, ಆರ್ಕಿಟೆಕ್ಚರ್ನಲ್ಲಿ ರೇವತಿ ಅವರು ಪದವಿಯನ್ನು ಪಡೆದಿರುವಾಗ ಈ ಕಾರಣಕ್ಕಾಗಿ ಮದುವೆಗೂ ಮೊದಲು ಜ್ಯುವೆಲರಿ ಡಿಸೈನಿಂಗ್ನಲ್ಲಿ ರೇವತಿ ಮಂಜುನಾಥ್ ಡಿಪ್ಲೊಮೋ ಕೋರ್ಸನ್ನು ಮಾಡಿದರು. ಹೀಗಾಗಿ ಜ್ಯುವೆಲರಿ ಡಿಸೈನಿಂಗ್ನಲ್ಲಿ ಇವರಿಗೆ ಇಂಟ್ರೆಸ್ಟ್ ಇರೋ ಕಾರಣ ಅದರಲ್ಲೂ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ರು ಅಂತ ಹೇಳಲಾಗ್ತಾ ಇದೆ. ಆದರೆ ಮದುವೆಗೂ ಮುನ್ನ ರೇವತಿ ಅವರು ಕೆಲಸಕ್ಕೆ ಅಂತ ಹೋಗ್ತಾ ಇದ್ರ ಅಥವಾ ಇಲ್ವಾ ಇದ್ರ ಬಗ್ಗೆ ಇನ್ನೂ ಕೂಡ ಕನ್ಫರ್ಮೇಶನ್ ಇಲ್ಲ. ಬಟ್ ಜ್ಯುವೆಲರಿ ಡಿಸೈನಿಂಗ್ನಲ್ಲಿ ಇವರಿಗೆ ಸಾಕಷ್ಟು ಇಂಟ್ರೆಸ್ಟ್ ಇದೆ. ಅದರಲ್ಲಿ ಡಿಪ್ಲೊಮೋ ಅಂದರೆ ಪದವಿಯನ್ನು ಪಡ್ಕೊಂಡಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ಧನ್ಯವಾದಗಳು.